ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸೇತುವೆ ಕುಸಿತ ಸಂಭವಿಸಿದೆ. ಭಾರಿ ಮಳೆ ಮತ್ತು ತೀವ್ರವಾದ ನದಿಯ ಹರಿವಿನಿಂದಾಗಿ ಸೇತುವೆ ಕುಸಿತಗೊಂಡಿದೆ. ಮೂರ್ನಾಲ್ಕು ಭಾಗಗಳಲ್ಲಿ ಸೇತುವೆ ತುಂಡಾಗಿ ನದಿಯಲ್ಲಿ ಕೊಚ್ಚಿ ಹೋಗಿದೆ. ಇದರಿಂದಾಗಿ ಗೋವಾಗೆ ಸಂಚರಿಸುವ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. 1983ರಲ್ಲಿ ನಿರ್ಮಿಸಲಾಗಿದ್ದಂತಹ ಸೇತುವೆ ಇದಾಗಿತ್ತು. ಈಗ ಇದರ ಹತ್ತಿರವೇ ಮತ್ತೊಂದು ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಹಾಗಾಗಿ ಅದರ ಗುಣಮಟ್ಟವನ್ನು ಸಹ ಪರೀಕ್ಷೆ ಮಾಡುವಂತೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ ಅಲ್ಲಿ ಇದು ಒಂದೇ ಮೇನ್ ಹೆದ್ದಾರಿ ಇರುವಂತದ್ದು. ಕಾರವಾರದ ಜನತೆಯನ್ನ ಗೋವಾಕ್ಕೆ ತಲುಪಿಸುವಂತಹ ಮುಖ್ಯವಾದ ಹೆದ್ದಾರಿ ಅಥವಾ ಮುಖ್ಯವಾದ ಸೇತುವೆ ಅಂತ ಹೇಳಬಹುದು. ಇದನ್ನ ಸಾಕಷ್ಟು ಜನ ಅವಲಂಬಿಸಿಕೊಂಡಿದ್ರು. ಆದ್ರೆ ಇದೀಗ ಈ ರೀತಿ ಸೇತುವೆ ತುಂಡಾಗಿರುವ ಕಾರಣದಿಂದಾಗಿ ಸಾಕಷ್ಟು ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ವಿಜುವಲ್ಸ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ನೋಡೋಣ. ಬರ್ತೀಯ ನಿಮ್ಮ ಬರ್ತಾರೆ ಅಪ್ಪ ನಾನು ಡ್ರೈವರ ಹೋಗ.